ಸಮಾರಂಭದಲ್ಲಿ ಆಸೀನರಿರ್ತಕ್ಕಂಥ ಹಾಸನ ಜಿಲ್ಲೆಯ ಸಾರ್ವಜನಿಕ ಶಿಕ್ಷಣದ ಉಸ್ತುವಾರಿಯನ್ನು ಹೊತ್ತಿರ್ತಕ್ಕಂಥ ನನ್ನ ಸನ್ಮಿತ್ರರು ಆದಂಥ ಶ್ರೀ ಕಾಂತರಾಜ್ ಅವರೇ, ಶಿಕ್ಷಣ ತಜ್ಞನಾಗಿ ಆಗಮಿಸಿ ನಮಗೆಲ್ಲ ಉತ್ತಮವಾದ ಸಲಹೆಗಳನ್ನು ಮಾರ್ಗದರ್ಶನಗಳಿರತಕ್ಕಂಥ ಡಾಕ್ಟರ್ ಸವಿತಾ ಅವರೇ, ಸಂಸ್ಥೆಯ ಕಾರ್ಯಪಾಲಕ ನಿರ್ದೇಶಕರಾದ ಡಾಕ್ಟರ್ ಭಾರತಿ ಅವರೇ, ಈ ಸಮಾರಂಭದ ರೂವಾರಿ ನಮ್ಮ ಯಾವಾಗಲೂ ಒಂದು ನೆಲಾಗೆ ದಣಿವರಿಯದ ಪ್ರತಿಭೆ ನಮ್ಮ ಉತ್ಸಾಹಿ ಪ್ರಾಂಶುಪಾಲರಾದಂಥ ಸುಜಾಪಲಿಪ್ರವರೇ, ಸಂಸ್ಥೆಯ ಎಲ್ಲ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರೇ, ಇಲ್ಲಿ ಅಪಾರ ಸಂಖ್ಯೆಯಲ್ಲಿ ನಿರತಕ್ಕಂಥ ನನ್ನ ಪೋಷಕ ಮಿತ್ರರೇ, ಸಾರ್ವಜನಿಕರೇ, ನಮ್ಮ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರುಗಳೇ, ನನ್ನ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಮಾಧ್ಯಮದ ಮಿತ್ರರೇ, ಸಮಯದ ಅಭಾವ ಇದೆ, ನಾನು ಭಾಳ ಸಂಕ್ಷಿಪ್ತವಾಗಿರ್ತಿದ್ದ ಆರಂಭದಲ್ಲಿ ಹೇಳ್ತಾ ಶಿಕ್ಷಣದ ಬಗ್ಗೆ ಹಲವಾರು ವಿಷಯಗಳನ್ನು ಮಾನ್ಯ ಉಪನಿರ್ದೇಶಕರು ಹಾಗೂ ಡಾಕ್ಟರ್ ಸವಿತಾ ಅವರು ಹೇಳಿದ್ದಾರೆ. ಒಂದೆರಡು ಮಾತುಗಳನ್ನು ನಮ್ಮ ಪೋಷಕರಿಗೆ ಹಾಗೂ ಸಾರ್ವಜನಿಕರಿಗೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಜುಕೇಷನ್ ಆಫ್ ದಿ ಮೈಂಡ್ ವಿಥೌಟ್ ಎಜುಕೇಟಿಂಗ್ ದಿ ಹಾರ್ಟ್ ಈಸ್ ನಾಟ್ ಅಟ್ ಆಲ್ ಎನ್ ಎಜುಕೇಷನ್. ಈ ಮಾತನ್ನು ಮಹಾಮಾನವತವಾದಿ ಅರಿಸ್ಟಾಟಲ್ ಅವರು ಒಂದು ಕಡೆ ಹೇಳಿದರು. ಹೃದಯಕ್ಕೆ ಶಿಕ್ಷಣವನ್ನು ನೀಡದೆ ಬರೀ ಮೆದುಳನ್ನು ಚುರುಕುಗೊಳಿಸ್ತಕ್ಕಂಥ ಶಿಕ್ಷಣ ಸಮಗ್ರ ಶಿಕ್ಷಣದ ವ್ಯಾಖ್ಯಾನದಿಂದ ಹೊರಗುಳಿಯಿತು ಅನ್ನೋ ಮಾತನ್ನು ನಾನು ಸಂಪೂರ್ಣವಾಗಿ ಪ್ರತಿಪಾದಿಸ್ತೀನಿ ಅಂತ ಹೇಳ್ತಾ, ಕಾರಣ ಒಬ್ಬ ವಿದ್ಯಾರ್ಥಿ ತನ್ನ ವಿದ್ಯಾರ್ಥಿ ಜೀವನವನ್ನು ಮುಗಿಸಿ ವಾಪಸ್ಸು ಮನೆಗೆ ಬಂದಾಗ ಅವನು ಬರೀ ಸರ್ಟಿಫಿಕೇಟ್ಗಳನ್ನ ಪದವಿಗಳನ್ನ ಹೊತ್ಕೊಂಡು ಬಂದರೆ ಸಾಕಾಗೋದಿಲ್ಲ, ಅವನು ಸಾಂಸ್ಕೃತಿಕವಾಗಿ ಸಾಕಷ್ಟು ಬೆಳೆದಿರಬೇಕು, ಅವನಲ್ಲಿ ಸಾಹಿತ್ಯದ ಬಗ್ಗೆ ಆಸಕ್ತಿ ಇದ್ದಾಗ ಮಾತ್ರ ಅವನು ಜೀವನದ ರಸಾನುಭವವನ್ನು ಅನುಭವಿಸೋದಕ್ಕೆ ಸಾಧ್ಯ. ಅವನು ಕ್ರೀಡೆ, ಸಾಹಿತ್ಯ, ಸಂಗೀತ, ಸಾಂಸ್ಕೃತಿಕ ಪ್ರತಿಯೊಂದರಲ್ಲೂ ಕೂಡ ಈ ನಾಡಿನ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಒತ್ತು ಅವನು ಮನೆಗೆ ಬರಬೇಕು ಅನ್ನೋದು ಸಮಗ್ರ ಶಿಕ್ಷಣದ ಉದ್ದೇಶ. ಇದನ್ನು ಮಹಾತ್ಮ ಗಾಂಧೀಜಿಯವರು ಕೂಡ ಹೇಳಿದರು, ಶಿಕ್ಷಣ ಚಾರಿತ್ರ ಭರಿತವಾಗಿರಬೇಕು ಅಂತ ಅವರ ಕಂಡಂಥ ಕನಸು ಇದೇನೆ. ಈ ನಿಟ್ಟಿನಲ್ಲಿ ಬಹುಶಃ ಹೃದಯವನ್ನು ಶ್ರೀಮಂತಗೊಳಿಸ್ತಕ್ಕಂಥ ಪ್ರಕಾರಗಳಲ್ಲಿ ಈ ವೇದಿಕೆ ಈ ಕಾರ್ಯಕ್ರಮ ಕೂಡ ಒಂದಾಗಿದೆ ಅಂತ ನಾನು ಅನಿಸ್ತೀನಿ. ಬಹುಶಃ ತಾವೆಲ್ಲ ಹಲವಾರು ವರ್ಷಗಳಿಂದ ಗಮನಿಸ್ತಾ ಇರ್ತೀರ, ಜ್ಞಾನಸಾಗರ ಪರಂಪರಾ ಅಂತ ನಾವೇನು ಇದಕ್ಕೆ ನಾಮಕರಣವನ್ನು ಮಾಡಿದ್ದೀವಿ, ಇದು 6ನೇ ಆವೃತ್ತಿ. ಕೇವಲ ಒಂದು ಸಾಮಾನ್ಯ ಒಂದು ಶಾಲಾ ವಾರ್ಷಿಕೋತ್ಸವದ ಎಲ್ಲೆಯನ್ನು ಮೀರಿ ಒಂದು ಬೃಹತ್ ಸಾರ್ವಜನಿಕ ಆದ ಬೃಹತ್ ಒಂದು ಸಾಂಸ್ಕೃತಿಕ ವೇದಿಕೆಯಾಗಿ ಇದು ಬೆಳೀತಾ ಇದೆ. ಸಮಾಜದ ಹಲವಾರು ಸಾಧಕರು, ಸಾಹಿತಿಗಳು, ಕಲಾವಿದರು, ಶಿಕ್ಷಣ ತಜ್ಞರು, ಹಲವಾರು ಸಮಾಜದ ಅತಿರಥ ಮಹಾರಥರು ಈ ವೇದಿಕೆಯಲ್ಲಿ ಕಾಣಿಸಿಕೊಂಡಿರೋದು ಬಹುಶಃ ಅದಕ್ಕೆ ಅದರ ಒಂದು ಹೆಗ್ಗಳಿಕೆಗೆ ಹಿಡಿದ ಕೈಗನ್ನಡಿಯಾಗಿ ನಾನು ಭಾವಿಸಿದ್ದೀನಿ. ಈಗ ತಾನೇ ಕರ್ನಾಟಕ ಕಂಡಂಥ ಒಬ್ಬ ಮೇರು ನಟ, ಭಾಳ ಬಿಡುವಿಲ್ಲದ ಕಾರ್ಯಕ್ರಮ ಅವರು, ಬಹುಶಃ ಕೆಲದ ಒಂದು ತಿಂಗಳಿಂದ ನಾನು ಅವರ ಟಚ್ಚಲ್ಲಿದ್ದೆ, ಬಟ್ ತುಂಬಿದ್ದು ಕೂಡ ತುಳುಕೋದಿಲ್ಲ ಅನ್ನೋ ಹಾಗೆ ಅವರು ನನಗೆ ಇವತ್ತು ಬೆಳಗ್ಗೆನೂ ಫೋನ್ ಮಾಡಿದ್ರು, ನಾಗೇಶ್ ನಾನು 3:30 ಇರ್ತೀನಿ ಅಂತ. ನಾನು ಟೈಮ್ ನೋಡ್ಕೋಬೇಕಾಯಿತು, ಕರೆಕ್ಟಾಗಿ 3:30 ಅವರಿದ್ದರು. ಅಂದರೆ ಅಷ್ಟೊಂದು ಸಮಯ ಪ್ರಜ್ಞೆ ಅಷ್ಟೆಲ್ಲ ಇದ್ದು ಕೂಡ ಅವ್ರು ಹೇಳಿದ್ರು, ನಾನು ಯಾವತ್ತೂ ಕೂಡ ಕಾರ್ಯಕ್ರಮಕ್ಕೆ ಲೇಟಾಗಿ ಹೋಗಲ್ಲ. ಅದರಿಂದ ನಾವು ಸ್ವಲ್ಪ ಗಡಿಬಿಡಿಯಾಗಿ, ನಾವೇ ಸ್ವಲ್ಪ ಹಿಂದುಳಿದಿದ್ದು, ಗಡಿಬಿಡಿಯಾಗಿ ಶುರು ಮಾಡಬೇಕಾಯಿತು. ಆ್ಯಕ್ಚುಲಿ ಅವರು ಊಟವನ್ನು ಕೂಡ ಮಾಡ್ಕೊಂಡು ಹೋಗೋರಿದ್ರು, ಅವರು ಭಾಳಷ್ಟು ಕಾರ್ಯಕ್ರಮ ಇರೋದ್ರಿಂದ ಅವರು ಮತ್ತೊಮ್ಮೆ ಬರ್ತೀನಿ ನಿಮ್ಮ ಮನೆಗೆ ಅಂತ ಆಶ್ವಾಸನೆ ಕೊಟ್ಟು ಕಾರತ್ಬೇಕಾದರೂ ಕೂಡ ಅಂತ ಹೇಳ್ಬಿಟ್ಟು ಅವರು ನಮ್ಮನ್ನು ಬಿಟ್ಟೋಗಿದ್ದಾರೆ. ಹಲವಾರು ಮಾತುಗಳನ್ನು ಕೂಡ ಅವರು ಹೇಳಿದರು. ಡಾಕ್ಟರ್ ಸವಿತಾ ಅವರು ಕೂಡ ತುಂಬ ಉತ್ತಮವಾಗಿ ಮಾಹಿತಿಗಳು ನಮಗೆ ಕೊಟ್ಟಿದ್ದಾರೆ. ನೆಗೆಟಿವ್ ಪಾಪ್ಯುಲೇಷನ್ ಅನ್ನೋದನ್ನು ಡಾಕ್ಟರ್ ಸವಿತಾ ಅವರು ಹೇಳಿದರು, ಪಾಶ್ಚಿಮಾತ್ಯ ದೇಶಗಳಲ್ಲಿ ಈಗ ನೆಗೆಟಿವ್ ಪಾಪ್ಯುಲೇಷನ್ ಅಂತ. ಅದನ್ನು ತಗೊಂಡಾಗ ಭಾರತದಲ್ಲಿ ಬಹುಶಃ ನಿಮಗೊಂದು ವಿಸ್ಮಯ ಆಗ್ಬೋದು, 14 ಒಳಗಿನ ಮಕ್ಕಳ ಸಂಖ್ಯೆ 25 crore. ಈ ಒಂದು ಮಾಹಿತಿ ಯಾಕೆ ಪ್ರಮುಖವಾಗುತ್ತೆ ಶಿಕ್ಷಣದಲ್ಲಿ ಅಂದರೆ, ಭಾರತ ಈಸ್ ಎ ಯಂಗರ್ ನೇಷನ್. ಅಂದರೆ ನಾವು ಈ ಒಂದು ಪಾಪ್ಯುಲೇಷನ್ನ ಟಾರ್ಗೆಟ್ ಮಾಡಿದರೆ, ಅಂದರೆ ಸ್ವಾತಂತ್ರ್ಯ ಬಂದು 70 ಆಯಿತು,
ಬಹುಶಃ ಇನ್ನೂ ಕೂಡ ಅನಕ್ಷರತೆ, ಅವಿದ್ಯಾವಂತೆ, ಬಡತನ ಬಹಳಷ್ಟು ಈ ದೇಶದಲ್ಲಿ ತಾಂಡವಾಡ್ತಿರೋಕ್ಕೆ ನನ್ನ ಅಭಿಪ್ರಾಯದಲ್ಲಿ ಮುಖ್ಯವಾದ ಕಾರಣ, ಸುಮಾರು 5 ದಶಕಗಳು ನಮ್ಮಲ್ಲಿ ಶಿಕ್ಷಣ ಸ್ವಲ್ಪ ಮಂದಗತಿ. ನಾವು ಚರಿತ್ರೆಯ ಪುಟಗಳನ್ನು ತಿರುಗಿಸಿ ನೋಡಿದರೆ, ಅಂಕಿಅಂಶಗಳನ್ನ ವರ್ಷಕ್ಕೆ ವರ್ಷ 10 ವರ್ಷಕ್ಕೆ ತಡಿ ಮಾಡ್ಕೊಂಡು ಹೋದರೆ, 5 ದಶಕಗಳು ಶಿಕ್ಷಣ ಈ ದೇಶದಲ್ಲಿ ಭಾಳ ಮಂದಗತಿಯಲ್ಲೇ ಸಾಗಿದೆ. ಬಹುಶಃ ಕಳೆದ 20 ವರ್ಷಗಳಿಂದ ಮಾತ್ರ ಒಂದು ಚುರುಕನ್ನು ತಗೊಂಡಿದೆ. ನಮ್ಮ ವಿದ್ಯಾರ್ಥಿಗಳು, ಯುವಜನ ವಿಶ್ವದ ಹಲವಾರು ರಾಷ್ಟ್ರಗಳಲ್ಲಿ ಈಗ ಹೋಗಿ ಆಗಲೇ ಭಾರತ ನಮ್ಮ ಒಂದು ಕೌಶಲ್ಯವನ್ನು ತೋರಿಸ್ತಾ ಇದ್ದಾರೆ. ಬಹುಶಃ ಕಳೆದ 2 ದಶಕಗಳಿಂದ ಡಿ ಡಿ ಪಿ ಎಸ್ ಅವರಿದ್ದಾರೆ, ಅವ್ರು ದಯವಿಟ್ಟು ಬೇಜಾರು ಮಾಡ್ಕೋಬಾರ್ದು. ಖಾಸಗಿ ವಲಯ ಯಾವಾಗ ಕೈ ಜೋಡಿಸ್ತೋ ಆವಾಗ ಈ ಬದಲಾವಣೆ ಆಗಿದೆ ಅಂತ ನಾನು ಹೇಳಿದರೆ, ದಯವಿಟ್ಟು ಸರ್ಕಾರಿ ಅಧಿಕಾರಿಗಳು ಬೇಜಾರು ಮಾಡ್ಕೋಬಾರ್ದು. ಹಲವಾರು ಅಂಕಿಅಂಶಗಳನ್ನ ಹೇಳ್ಬೋದು, ಸಮಯದ ಕೊರತೆ ಇದೆ. ಏಕೆಂದರೆ ಇವಾಗ ಬಹುಶಃ ಈ ಅಂಕಿಅಂಶದ ಪ್ರಕಾರ ಸರ್ಕಾರಿ ಶಾಲೆಗಳ ಸಂಖ್ಯೆ 75%, ಖಾಸಗಿ ಶಾಲೆಗಳ ಸಂಖ್ಯೆ 25% ಇದ್ದರೂ ಕೂಡ ದಾಖಲಾತಿಯ ಅಂಕಿಅಂಶಗಳನ್ನು ತಗೊಂಡ್ರೆ 51% ವಿದ್ಯಾರ್ಥಿಗಳು ಇವಾಗ ಖಾಸಗಿ ಶಾಲೆಗಳಿದ್ದಾರೆ. ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ನಾನಂತೂ ಪ್ರತಿಭಾಸಲ್ಲ, ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಏಕೆಂದರೆ ಸರ್ಕಾರ ಉಚಿತ ಶಿಕ್ಷಣ ಆಫರ್ ಮಾಡ್ತಾ ಇದೆ. ಸೊ ಪೋಷಕರು ಖಾಸಗಿ ಶಾಲೆಗಳ ಕಡೆ ಮುಖ ಮಾಡ್ಕೊಂಡಿದ್ದಾರೆ ಅನ್ನೋದು ನಾವು ಪ್ರತಿನಿತ್ಯ ನೋಡ್ತಾ ಇರ್ತೀವಿ. ಇದಕ್ಕೆ ಕಾರಣಗಳು ಬಹಳಷ್ಟು ಇರ್ಬೋದು. ಸಾಮಾನ್ಯವಾಗಿ ಶಿಕ್ಷಣ ಈ ದೇಶದಲ್ಲಿ ಶಿಕ್ಷಣ ಅಂತ ತಕ್ಷಣ 2-3 ಮಾತುಗಳು ನಮ್ಗೆ ಯಾವಾಗಲೂ ಕೇಳ್ತಾ ಇರುತ್ತೆ. ಒಂದು ಗುಣಮಟ್ಟದ ಕೊರತೆ ಅಂತ ಒಂದು ಕಡೆ ಹೇಳ್ತಾರೆ, ಇನ್ನೊಂದು ಕಡೆ ವ್ಯಾಪಾರೀಕರಣ ಆಗ್ತಾ ಇದೆ, ಇನ್ನೊಂದು ಕಡೆ ಪೋಷಕರು ಖಾಸಗಿ ಶಾಲೆಗಳ ಮುಖ ಮಾಡಿದ್ದಾರೆ. ಯಾವುದೂ ಕೂಡ ಕಾರಣ ಇಲ್ಲದಲೇ ಆಗೋಲ್ಲ, ಯಾವುದಕ್ಕೂ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ. ಅದಕ್ಕೆ ಅಕೌಂಟಬಿಲಿಟಿ ಅಂದರೆ ಹೊಣೆಗಾರಿಕೆಯನ್ನು ತಗೊಳ್ಳೋರು ನಮಗೆ ಬೇಕಾಗಿದೆ. ಅಂದರೆ ಖಾಸಗಿ ಶಾಲೆಗಳೇ ಜಾಸ್ತಿ ಆಗಬೇಕು, ಅಲ್ಲಿ ದಾಖಲಾತಿ ಜಾಸ್ತಿ ಆಗೋದು ನಾನಂತೂ ಯಾವತ್ತೂ ಪ್ರತಿಪಾದಿಸ್ತಾ ಇಲ್ಲ. ಬಟ್ ಯಾವುದೋ ಒಂದು ಕೊರತೆಯಿಂದ ಬಹುಶಃ ಖಾಸಗಿ ಶಾಲೆಗಳು ಉಟ್ಕೊಳ್ತಾ ಇದ್ದಾರೆ. ಇನ್ನೂ ಹೇಳಬೇಕು ಅಂದರೆ, ನಮ್ಗೆ ಯಾವಾಗಲೂ ಸರ್ಕಾರದವರು ಖಾಸಗಿ ಶಾಲೆಗಳಿಗೆ ಬಂಬಾರ್ಡ್ ಮಾಡ್ತಾ ಇರ್ತಾರೆ, ನೋಟಿಸ್ ಮೇಲೆ ನೀವು ಇಷ್ಟು ತಗೋಬೇಕು, ಇಷ್ಟೇ ಫೀಸು, ಇಷ್ಟು ಸೌಕರ್ಯಗಳನ್ನು ಕೊಡಬೇಕು, ಅದು ಹಾಕಬೇಕು, TC, CCTV, ಟ್ರಾನ್ಸ್ಪೋರ್ಟೇಷನ್ ಅದು ಇದು, ಮೇಲ್ ಆ್ಯಂಡ್ ಫಿಮೇಲ್ ಎಕ್ಸೆಟ್ರಾ, ಟೈಮ್ ಇಲ್ಲ. ಬಟ್ ನಾವು ಒಂದು RTIಯಿಂದಲೇ ಇನ್ಫಾರ್ಮೇಷನ್ ತಗೊಂಡು ಸರ್ಕಾರಕ್ಕೆ ಬರೆದು ನಮ್ಮ ಕುಸುಮ ಕಡೆಯಿಂದ, ನೀವು ಒಂದು ವಿದ್ಯಾರ್ಥಿಗೆ ಪ್ರಾಥಮಿಕ ಶಾಲೆ ಎಷ್ಟು ಖರ್ಚು ಮಾಡ್ತಾ ಇದ್ದೀರಾ? RTI ನಮಗೆ ಕೊಟ್ಟರು, ಅವರು ಒಂದು ತಾಲೂಕಿಂದ ಪ್ರೋಟೋಟೈಪ್ ತಗೊಂಡ ಕೊಟ್ಟರು, 27,300 ರೂಪಾಯಿನ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗೆ ಸರ್ಕಾರ ಖರ್ಚು ಮಾಡ್ತಾ ಇದೆ. ದಯವಿಟ್ಟು ಬಹುಶಃ ಸರ್ಕಾರ ಇನ್ನು ಮುಂದೆ ಖಾಸಗಿ ಶಾಲೆಗಳ ಮೇಲೆ ನೋಟಿಸನ್ನು ಕೊಡುವಾಗ ಇದನ್ನು ಗಮನದಲ್ಲಿ ಇಟ್ಕೋಬೇಕು ಅನ್ನೋ ಮಾತನ್ನು ಕೂಡ ಹೇಳ್ತಾ. ಏಕೆಂದರೆ ಭಾಳಷ್ಟು ಖಾಸಗಿ ಶಾಲೆಗಳು ಇದಕ್ಕಿಂತ ಕಡಿಮೆಯ ವೆಚ್ಚದಲ್ಲಿ ಶಿಕ್ಷಣವನ್ನು ಕೊಡ್ತಾ ಇದೆ. ಉತ್ತಮ ಅಲ್ಲ ಅನ್ನೋದು ನಿಮ್ಮ ವೇಚನೆಗೆ ಬಿಟ್ಟಿದ್ದು, ಶಿಕ್ಷಣವನ್ನು ಕೊಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ, ಸಮಯದ ಅಭಾವ ಇದೆ. ಇದು ಇನ್ನು ಮುಂದೆ ಪರಂಪರಾ ಕಾರ್ಯಕ್ರಮ ಈಗ ಶುರುವಾಗ್ತಾ, ಇದುವರೆಗೂ ಅಲ್ಲ, ಈಗ ಬರೀ ಉದ್ಘಾಟನೆ ಆಗಿದೆ ಇದುವರೆಗೆ. ಸೊ ಈ ಕಾರ್ಯಕ್ರಮಕ್ಕೆ ನಮ್ಮ ವಿದ್ಯಾರ್ಥಿಗಳು ಭಾಳಷ್ಟು ತಯಾರಿಗಳನ್ನು ಮಾಡಿದ್ದು, 2 ದಿವಸಗಳ ಗಂಟ ನಡೆಯುತ್ತೆ ಇದು. ಭಾಳಷ್ಟು ಕಾರ್ಯಕ್ರಮಗಳು, ಜನಪದ, ಸಾಹಿತ್ಯ, ಸಂಗೀತ, ನಾಟಕ, ಪೌರಾಣಿಕ ಎಲ್ಲವನ್ನೂ ಕೂಡ ಒಳಗೊಂಡಿದ್ದಾವೆ. ಅದನ್ನೆಲ್ಲ ಕೂಡ ತಾವು 2 ದಿನಗಳ ಪೂರ್ತಿ ವೀಕ್ಷಿಸಿ ನಾನು ಕೂಡ ಕೂತಿರ್ತೀನಿ. ಮಕ್ಕಳನ್ನು ಹುರಿದುಂಬಿಸ್ಬೇಕು, ಸಾಂಸ್ಕೃತಿಕತೆ ಬೆಳೆಯೋದಕ್ಕೆ ಸಹಕಾರ ಮಾಡಬೇಕು ಅಂತ ಹೇಳ್ತಾ, ಮತ್ತೊಮ್ಮೆ ಸಂಸ್ಥೆಯನ್ನು ಬೆಳೆಸುವಾಗ ಸಂಸ್ಥೆ ಬೆಳೆಯೋದಕ್ಕೆ ತಾವೆಲ್ಲರೂ ಕಾರಣ. ನನ್ನ ಜೊತೆ ಸಹಕರಿಸಿದಂಥ ಅಪಾರ ಸಾರ್ವಜನಿಕರಿಗೆ, ಪೋಷಕರಿಗೆ, ನನ್ನ ಜವಾಬ್ದಾರಿಯನ್ನು ಹೆಗಲುಗೊಟ್ಟು ಒತ್ತಂಥ ಎಲ್ಲ ನಮ್ಮ ಕಾರ್ಯಪಾಲ ನಿರ್ದೇಶಕರಿಗೆ, ಪ್ರಾಂಶುಪಾಲರಿಗೆ, ಶಿಕ್ಷಕರಿಗೆ, ಮಾಧ್ಯಮದವರಿಗೆ ಎಲ್ಲರಿಗೂ ವಂದಿಸ್ತಾ, ವೇದಿಕೆ ಮೇಲಿರ್ತಕ್ಕಂಥ ಅತಿಥಿಗಳಿಗೆ ವಂದಿಸ್ತಾ, ಸಭೆಯಲ್ಲಿ ಆಗಿರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.